ರಾವಣನ ಹೊಟ್ಟೆಗೆ ಅರೆಕಾಸು ಮಜ್ಜಿಗೆ. ಒಂದು ದಿನ ತರಗತಿಯಲ್ಲಿ ಪಾಠ ಮಾಡುತ್ತಿದ್ದಾಗ ರಾವಣನ ಹೊಟ್ಟೆಗೆ ಅರೆಕಾಸು ಮಜ್ಜಿಗೆ ಎಂಬ ಗಾದೆ ಬಂತು. ಈ ಗಾದೆಯ ಮೂಲವನ್ನು ಯಾರಾದರೂ ಸಂಶೋಧಿಸಿ ಕೊಡುವಿರಾ ಎಂದು ಕೇಳಿದ ಹುಡುಗಾಟದ ಪ್ರಶ್ನೆಗೆ ಉತ್ತರವಾಗಿ ಒಬ್ಬರು ಮನೆಯಿಂದ ಬರೆದು ತಂದದ್ದು ಇದು. ಮೇಲಿನ ಗಾದೆಯ ಅರ್ಥವನ್ನು ಹುಟ್ಟನ್ನು ತಿಳಿಯಲು ಅನೇಕರು ಕುತೂಹಲವುಳ್ಳವರಾಗಿದ್ದಾರೆ. ನಾವು ಸಿಂಹಳ ದ್ವೀಪದಲ್ಲಿರುವ ಅನುರಾಧಪುರದಲ್ಲಿ ಶೋಧನೆ ನಡೆಸಿ ಈ ಗಾದೆ ಜನರಲ್ಲಿ ಬಳಕೆಗೆ ಬರಲು ಕಾರಣವನ್ನು, ಅದರ ಅರ್ಥವನ್ನು ಕಂಡುಹಿಡಿದಿದ್ದೇವೆ. ಇದರಿಂದ ಮಹಾಜನಗಳ ಕುತೂಹಲ ತಣಿಯುವುದೆಂದು ನಂಬುತ್ತೇವೆ. ಈ ಗಾದೆಯಲ್ಲಿ ರಾವಣ ಎಂಬ ಹೆಸರು ರೂಢಿಯಲ್ಲಿರುವುದರಿಂದ ಇದು ರಾಮಾಯಣದ ಕಾಲದಲ್ಲಿ ರೂಢಿಯಾಗಿದ್ದಿರಬೇಕು. ಎಂದರೆ ಇದು ತ್ರೇತಾಯುಗದಿಂದಲೂ ಲೋಕೋಕ್ತಿಯಾಗಿರಬೇಕು. ಆದರೆ ರಾಮಾಯಣದ ಕಥೆಗಳಲ್ಲಿ ಮಜ್ಜಿಗೆಯ ವಿಷಯ ಬಂದಿಲ್ಲವೆಂಬ ಪ್ರಶ್ನೆ ಏಳುತ್ತದೆ. ಅದಕ್ಕೆ ನಾವು ಸಿಂಹಳ ದ್ವೀಪದಲ್ಲಿ ಶೋಧನೆ ನಡೆಸಿ ಮಜ್ಜಿಗೆ ಬರಲು ಕಾರಣವನ್ನು ಶಾಸನಗಳ ಮೂಲಕ ಕಂಡುಹಿಡಿದಿದ್ದೇವೆ. ಈ ಶಾಸನಗಳು ತಮಿಳಿನಲ್ಲಿವೆ. ಅಲ್ಲಲ್ಲಿ ಅಕ್ಷರಗಳು ಅಳಿಸಿ ಹೋಗಿವೆ. ಅಲ್ಲಿಯ ಒಂದು ಶಾಸನದಲ್ಲಿ ಪೋರ್ ವೀರರ್ ಕಳಕ್ಕು ಎಂದು 10 ಮೈಲಿಯಾಚೆ ಸಿಕ್ಕಿದ ಇನ್ನೊಂದು ಅದೇ ಕಾಲದ ಶಾಸನದಲ್ಲಿ ಮೋರೈ ಎಂದು ಬರೆದಿದೆ. ಇವೆರಡೂ ಶಾಸನಗಳನ್ನು ಅಕ್ಕಪಕ್ಕದಲ್ಲಿಟ್ಟು ಪರಿಶೀಲಿಸಿದಾಗ ಈ ಕೆಳಗೆ ಕಾಣುವ ವಿಷಯಗಳು ಗೊತ್ತಾಗುತ್ತವೆ. ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದ ಮೇಲೆ ರಾಮಚಂದ್ರನು ಕಪಿಸೈನ್ಯವನ್ನು ಸೇರಿಸಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಗೆ ಹೋದನಷ್ಟೆ. ರಾಮನು ಬರುವ ಸಂಭವವನ್ನು ಮೊದಲೇ ತಿಳಿದು ರಾಕ್ಷಸಾಧಿಪತಿಯಾದ ರಾವಣನು ಯುದ್ಧ ಮಾಡುವಾಗ ಆಯಾಸ ಹೊಂದುವವರಿಗೂ ಪೆಟ್ಟು ತಿನ್ನುವವರಿಗೂ ಯಥೇಚ್ಛವಾಗಿ ಮಜ್ಜಿಗೆಯನ್ನು ಕೊಡಬೇಕೆಂದು ಅಪ್ಪಣೆ ಮಾಡಿದನು. ಇದು ಈ ಎರಡು ಶಾಸನಗಳಲ್ಲಿ ಕಾಣುವ ಪೋರ್ ವೀರರ್ ಕಳಕ್ಕು ಮತ್ತು ಮೋರೈ ಎಂಬ ವಾಕ್ಯಗಳಿಂದ ಚೆನ್ನಾಗಿ ವಿಷದವಾಗುತ್ತದೆ. ಬೇರೊಂದು ಕಡೆ ಇನ್ನೊಂದು ಶಾಸನದಲ್ಲಿ ಸಾಗರಂಗಳೈ ಶೇರ್ತಾನ್ ಎಂದು ಬರೆದಿದೆ. ಎಂದರೆ ಈಗಿನ ಕಾಲದಲ್ಲಿ ಯುದ್ಧಕ್ಕಾಗಿ ಆಹಾರವನ್ನು ಶೇಖರಿಸುವಂತೆ ರಾವಣನು ದಧಿ ಸಮುದ್ರಕ್ಕೂ ಕ್ಷೀರ ಸಮುದ್ರಕ್ಕೂ ಕಾಲುವೆ ತೆಗೆಯಿಸಿ ಅದರೊಂದಿಗೆ ಶುದ್ಧೋದಕ ಸಮುದ್ರವನ್ನೂ ಸೇರಿಸಿ ಒಂದು ದೊಡ್ಡ ಮಜ್ಜಿಗೆಯ ಸಮುದ್ರವನ್ನು ಸಿದ್ಧಪಡಿಸಿದನು ಎಂದು ತಿಳಿಯಬಹುದಾಗಿದೆ. ಶಾಸನವಿನ್ನೊಂದರಲ್ಲಿ ಪಾನೈಗಳಿಲ್ ಪೆಣ್ಮಣಿಯರ್ ಎಂದಿದೆ. ಎಂದರೆ ರಾಕ್ಷಸ ಸ್ತ್ರೀಯರೆಲ್ಲರೂ ಗಡಿಗೆಗಳಲ್ಲಿ ಸೈನಿಕರಿಗೆ ಮಜ್ಜಿಗೆಯನ್ನು ಕೊಡುವಂತೆ ರಾವಣನು ಏರ್ಪಾಡು ಮಾಡಿದ್ದನು. ಈ ಆಧಾರಗಳಿಂದ ರಾವಣನ ಕಾಲದ ಯುದ್ಧದಲ್ಲಿ ಮಜ್ಜಿಗೆಯ ಸರಬರಾಯಿ ಬಹು ಮುಖ್ಯವಾಗಿತ್ತೆಂದು ತಿಳಿಯಬಹುದು. ಇನ್ನು ರಾವಣನ ಹೊಟ್ಟೆಗೂ ಅರೆಕಾಸು ಮಜ್ಜಿಗೆಗೂ ಇರುವ ಸಂಬಂಧವನ್ನು ನಾವು ವಿಚಾರ ಮಾಡಬೇಕು. ಇದನ್ನು ಆಗಿನ ಶಾಸನಗಳಿಂದಲೇ ಸಾಧಿಸಬಹುದು. ಸಿಂಹಳದಲ್ಲಿ ನಾವು ಶೋಧನೆ ನಡೆಸಿದಾಗ ಒಂದು ಶಿಥಿಲವಾದ ಶಾಸನದಲ್ಲಿ ಮುಗಿಂ ಪೋಚು ಹಾಯ್ ಕುಡುಡಾ ರೈ ಛೇ ರಾದು ಎಂದು ಇಷ್ಟು ಮಾತ್ರ ಸಿಕ್ಕಿದೆ. ಈ ಶಾಸನ ಇಷ್ಟು ಶಿಥಿಲವಾಗಿದ್ದರೂ ಮೇಲಿನ ಗಾದೆಯ ಅರ್ಥವನ್ನು ಅರಿಯಲು ಬಹಳ ಉಪಯುಕ್ತವಾಗಿದೆ. ಮುಗಿಂ ಪೋಚು ಎಂದರೆ ಮಜ್ಜಿಗೆಯ ಸಮುದ್ರದಲ್ಲಿದ್ದ ಎಲ್ಲಾ ಮಜ್ಜಿಗೆಯು ಮುಗಿದು ಹೋಯಿತು ಎಂದರ್ಥ. ಅಷ್ಟರಲ್ಲಿ ಯುದ್ಧ ಮಾಡುತ್ತಿದ್ದ ದಶಕಂಠ ರಾವಣನಿಗೂ ಪೆಟ್ಟಾಗಿ ಆಯಾಸವಾಯಿತೆಂಬುದು ಹಾಯ್ ಎಂಬ ಕೂಗಿನಿಂದ ವ್ಯಕ್ತವಾಗುತ್ತದೆ. ಮುಂದಿನ ಕುಡುಡಾ ರೈ ಎಂಬುದರಲ್ಲಿ ರೈ ಎಂದರೆ ಮೋರೈ ಎಂದರೆ ಮಜ್ಜಿಗೆಯನ್ನು ಕೊಡು ಎಂದು ಅರ್ಥ. ಛೇ ರಾದು ಎಂದರೆ ರಾವಣನು ಮಜ್ಜಿಗೆ ಸಾಲದು ಎಂದುದನ್ನು ಸೂಚಿಸಿದಂತಾಯಿತು. ಹೀಗೆ ಕಂಡುಬಂದ ಎಲ್ಲಾ ವಿಷಯಗಳನ್ನು ಒಟ್ಟುಗೂಡಿಸಿದರೆ ಮಜ್ಜಿಗೆ ಮುಗಿದು ಹೋಯಿತು, ರಾವಣನು ಆಯಾಸಗೊಂಡು ಮಜ್ಜಿಗೆ ಕೇಳಿದನು, ಇದ್ದ ಸ್ವಲ್ಪವನ್ನು ಕೊಟ್ಟರೂ ಅದು ರಾವಣನ 10 ಗಂಟಲುಗಳನ್ನು ಸ್ವಲ್ಪ ಮಾತ್ರ ನೆನೆಸಿತು, ರಾವಣನು ಹಾಗೆಯೇ ಪ್ರಾಣ ಬಿಟ್ಟನು ಎಂಬುದು ಸ್ಪಷ್ಟವಾಗುತ್ತದೆ. ಈ ರೀತಿಯಲ್ಲಿ ರಾವಣನು ಸತ್ತ ವಿಷಯ ಜನರೆಲ್ಲರಿಗೂ ಗೊತ್ತಾಯಿತು. ತಮ್ಮ ರಾಜನು ಕುಡಿಯಲು ಮಜ್ಜಿಗೆ ಸಹ ಸಿಕ್ಕದೆ ಸತ್ತನೆಂದು ಕೇಳಿ ಎಲ್ಲರೂ ವ್ಯಸನಪಟ್ಟರು. ಎಲ್ಲೆಲ್ಲೂ ರಾವಣನ ಹೊಟ್ಟೆಗೆ ಅರೆಕಾಸು ಮಜ್ಜಿಗೆ ಸಾಕೆ ಎಂಬ ಗುಜುಗುಜು ಎದ್ದಿತು. ಇನ್ನೂ ಪರಿಶೀಲಿಸಬೇಕಾಗಿ ಉಳಿದಿರುವುದು ಅರೆಕಾಸು ಎಂಬುದರ ಅರ್ಥ. ನಮ್ಮಲ್ಲಿ ಕೊಸರು ಎಂಬ ಪದ ವಾಡಿಕೆಯಲ್ಲಿದೆ. ಇದೇ ಅರ್ಥವನ್ನು ಕೊಡುವ ಕಾಸುರು ಅಥವಾ ಕಾಸು ಎಂಬ ಪದ ಆಗಿನ ಕಾಲದಲ್ಲಿ ಸಿಂಹಳ ದ್ವೀಪದಲ್ಲಿ ರೂಢಿಯಲ್ಲಿತ್ತು. ಕಾಸು ಪಾಲಾನಾಲು ಕಣ್ರುಕ್ಕುವಿಡು ಎಂದು ಸಿಂಹಳ ದ್ವೀಪದ ತಮಿಳರಲ್ಲಿ ವಾಡಿಕೆಯಾಗಿರುವ ಗಾದೆಯನ್ನು ನೋಡಿದರೆ
ಕಾಸು ಎಂಬ ಪದಕ್ಕೆ ಒಂದು ಅಳತೆ ಎಂಬ ನಮ್ಮ ವಾದವು ಬಲಗೊಳ್ಳುತ್ತದೆ. ಆ ಗಾದೆಯ ಅರ್ಥವೇನೆಂದರೆ, ಕಾಸು ಹಾಲನ್ನಾದರೂ ಕರುವಿಗೆ ಬಿಡು ಎಂದರೆ ಗಂಟಲು ನೆನೆಯುವಷ್ಟಾದರೂ ಹಾಲನ್ನು ಕರುವಿಗೆ ಬಿಡು ಎಂದು. ಇಷ್ಟು ಸಣ್ಣ ಅಳತೆಯಲ್ಲಿ ಅರ್ಧವು ರಾವಣನ 10 ಗಂಟಲುಗಳನ್ನು ಹಾಯ್ದು ಹೊಟ್ಟೆಯನ್ನು ಸೇರುವುದು ಸಾಧ್ಯವೇ? ಇಲ್ಲ. ಆದ್ದರಿಂದಲೇ ರಾವಣನ ಕಾಲವಾದ ಮೇಲೆ ರಾಕ್ಷಸ ಸಾಮ್ರಾಜ್ಯದಲ್ಲಿ ಈ ಗಾದೆಯು ಪ್ರಚಾರವಾಗಿ ಅಲ್ಲಿಂದ ತಮಿಳು ದೇಶಗಳಲ್ಲಿ ಹರಡಿ 10 ಶತಮಾನದ ಅಂತ್ಯದಲ್ಲಿ ಅರವದ ಅರಸರು ಗಂಗವಾಡಿ 96,000 ಆಕ್ರಮಿಸಿದಾಗ ಕನ್ನಡ ನಾಡಿಗೂ ನುಗ್ಗಿ ಈಗ ಬಳಕೆಯಲ್ಲಿದೆ. ಇದೇ ಈ ಗಾದೆಯ ಹುಟ್ಟಿನ ಗುಟ್ಟು. ಇದಕ್ಕೆ ಜಿ ಪಿ ರಾಜರತ್ನಂ ಅವರು ಕ್ರೆಡಿಟ್ಸ್ ಕೊಡೋದು ಎಂ ವಿ ನಾರಾಯಣ ಮೂರ್ತಿ ಅವರಿಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ